ಇನ್ನು ಎರಡನೇ ಅಧ್ಯಾಯ ಲಲಿತ ಕಲೆಗಳಲ್ಲಿ ಸಂಗೀತದ ಸ್ಥಾನ ಅನ್ನುವಂಥದ್ದು. ಈ ಲಲಿತ ಕಲೆಗಳಲ್ಲಿ ಸಂಗೀತದ ಸ್ಥಾನ ಏನು, ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥ ವಿಚಾರವನ್ನು ಇದರಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಲಲಿತ ಕಲೆಗಳು ಅಂದರೆ ಪ್ರಮುಖವಾದ ಕಲೆಗಳಲ್ಲಿ ಐದು ಕಲೆಗಳು ಮಾತ್ರ. ಒಂದು ಸಾಹಿತ್ಯ, ಸಂಗೀತ, ವಾಸ್ತುಕಲೆ, ಶಿಲ್ಪಕಲೆ, ಹೀಗೆ ಇವು ಐದು ಕಲೆಗಳು. ಸಾಹಿತ್ಯ ಇದರಲ್ಲಿ ಐದು ಕಲೆಗಳು ಬರುತ್ತವೆ. ಚಿತ್ರಕಲೆ, ಈ ಐದು ಕಲೆಗಳು ಅತ್ಯಂತ ಪ್ರಮುಖ ಕಲೆಗಳಾಗಿವೆ. ಒಟ್ಟು 64 ಕಲೆಗಳನ್ನು ಕುರಿತು ಹೇಳುತ್ತಾರೆ. ಆ 64 ಕಲೆಗಳಲ್ಲಿ ಈ ಐದು ಕಲೆಗಳು. ಈ ಉಳಿದ ಸಾಹಿತ್ಯ, ವಾಸ್ತುಕಲೆ, ಶಿಲ್ಪಕಲೆ, ಚಿತ್ರಕಲೆ ಈ ನಾಲ್ಕು ಕಲೆಗಳಲ್ಲಿ ಇವು ದೃಶ್ಯ ಮಾಧ್ಯಮ ಕಲೆಗಳು. ಈ ದೃಶ್ಯ ಮಾಧ್ಯಮ ಕಲೆಗಳಲ್ಲಿ ಕೆಲವೊಂದಿಷ್ಟು ರಸಗಳು ಉತ್ಪನ್ನವಾಗುತ್ತವೆ. ಈ ನವರಸಗಳು ಕೂಡ ಇದರಲ್ಲಿ ಬರಬಹುದಾದರೂ ಕೂಡ ಸಂಗೀತದಲ್ಲಿ ಬರುವಂಥ ನವರಸಗಳು ಈ ನಾಲ್ಕು ಕಲೆಗಳಲ್ಲಿ ಉತ್ಪನ್ನವಾಗುವುದು ಅತ್ಯಂತ ಕಷ್ಟಸಾಧ್ಯ. ಹೀಗಾಗಿ ಈ ವಿಭಿನ್ನ ಕಲೆಗಳು ಅಭಿವ್ಯಕ್ತಗೊಳ್ಳುವಂಥ ಈ ಕಲೆಗಳು ಸಂಗೀತ ಮಾತ್ರ ಶ್ರವಣ ಮಾಧ್ಯಮ ಕಲೆ ಎಂದು ಕರೆಯುತ್ತಾರೆ. ಅದು ನೋಡಲಿಕ್ಕೆ ಬರುವುದಿಲ್ಲ, ಅದು ಕೇಳಲಿಕ್ಕೆ ಮಾತ್ರ ಸಾಧ್ಯ ಸಂಗೀತ. ಹೀಗಾಗಿ ಶ್ರವಣ ಮಾಧ್ಯಮ ಕಲೆ. ಉಳಿದ ಕಲೆಗಳು ಸಾಹಿತ್ಯವಾಗಲಿ, ಚಿತ್ರವಾಗಲಿ, ವಾಸ್ತುಕಲೆಯಾಗಲಿ, ಈ ಮೂರ್ತಿಕಲೆ, ಶಿಲ್ಪಕಲೆಯಾಗಲಿ, ಇವುಗಳನ್ನು ಕಣ್ಣಿನಿಂದ ನೋಡಿ ಅವುಗಳ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅವುಗಳ ಭಾವ, ಚಿತ್ರಗಳಲ್ಲಿ ಇರುವಂಥ ಭಾವ ಯಾವುದು ಶೃಂಗಾರಮಯವಾಗಿದೆಯೋ, ಯಾವುದು ಹಾಸ್ಯಮಯವಾಗಿದೆಯೋ, ಯಾವುದು ದುಃಖಮಯವಾಗಿದೆಯೋ, ಹೀಗೆ ಎಲ್ಲ ರಸಗಳ ಅಭಿವ್ಯಕ್ತಿ ಅದರಲ್ಲಿ ನಾವು ನೋಡುತ್ತೇವೆ, ನೋಡಿಕೊಂಡು ತಿಳಿದುಕೊಳ್ಳುತ್ತೇವೆ. ಆದರೆ ಸಂಗೀತದಲ್ಲಿ ಸ್ವಯಂ ಕೇಳಿಕೊಂಡು ಅದನ್ನು ನಾವು ಆ ಭಾವಗಳನ್ನು ಆ ರಸಗಳನ್ನು ಅನುಭವಿಸುವಂಥದ್ದು. ಹೀಗೆ ಈ ಕಲೆಗಳು ಅತ್ಯಂತ ಸುಪ್ರಸಿದ್ಧವಾಗಿರುವಂಥ ಕಲೆಗಳು. ಸಾಹಿತ್ಯದಲ್ಲಿ ಸಾಹಿತ್ಯ, ಒಬ್ಬ ಕವಿಯು, ಒಬ್ಬ ಸಾಹಿತ್ಯಗಾರನು ಸಾಹಿತ್ಯ ಗದ್ಯ ರೂಪದಲ್ಲಿ ಆಗಲಿ ಕಾವ್ಯ ರೂಪದಲ್ಲಿ ಆಗಲಿ ಆ ಸಾಹಿತ್ಯವನ್ನು ರಚಿಸಿದ ನಂತರ ಅವುಗಳನ್ನು ಓದಿಕೊಂಡು ಅವುಗಳನ್ನು ಭಾವಗಳನ್ನು ತಿಳಿದುಕೊಂಡು ಶಬ್ದಗಳ ಶೃಂಗಾರವನ್ನು ತಿಳಿದುಕೊಂಡು ಅದರಲ್ಲಿರುವಂಥ ನಾವು ಭಾವಾಭಿವ್ಯಕ್ತಿಯನ್ನು ನಾವು ಕಾಣುತ್ತೇವೆ. ಆವಾಗ ಅದರ ರಸ ನಿಷ್ಪತ್ತಿ ಆಗುವಂಥದ್ದು. ಭಾವ ವಿಭಾವ ರಸ ನಿಷ್ಪತ್ತಿ ಅಂತ, ಭಾವ ವಿಭಾವ ಅನುಭಾವ ರಸ ನಿಷ್ಪತ್ತಿ ಅಂತ ತಿಳ್ಕೊಂಡು ಭರತಮುನಿ ಒಂದು ಕಡೆ ಹೇಳುತ್ತಾನೆ. ಹೀಗೆ ಆ ಎಲ್ಲ ರಸಗಳು ಕೂಡ ನಾವು ಈ ವಾಸ್ತು ಕಲೆಯಲ್ಲಿ ಆಗಲಿ, ಶಿಲ್ಪಕಲೆಯಲ್ಲಿ ಆಗಲಿ, ಸಾಹಿತ್ಯ ಕಲೆಯಲ್ಲಾಗಲಿ ನಾವು ಇವುಗಳನ್ನು ನೋಡಿಕೊಂಡು ಬರುತ್ತೇವೆ. ಆದರೆ ಸಂಗೀತದಲ್ಲಿ ಹಾಗಲ್ಲ, ಅದು ನೋಡಲು ಬರುವುದಿಲ್ಲ. ಕಣ್ಣಿಗೆ ಅಗೋಚರ, ಕಿವಿಗೆ ಗೋಚರ. ಕಿವಿಯಿಂದ ಆ ಧ್ವನಿಗಳನ್ನು ಕೇಳಿಕೊಂಡು ಆ ಭಾವಗಳನ್ನು ಕೇಳಿಕೊಂಡು ನಾವು ಅವುಗಳ ರಸಗಳನ್ನು ನಾವು ಅನುಭವಿಸುತ್ತೇವೆ. ಹಾಗೆಯೇ ಅವುಗಳ ಆನಂದವನ್ನು ಪಡೆಯುತ್ತೇವೆ. ಅವುಗಳಲ್ಲಿ ಈ ಎಲ್ಲ ನವರಸಗಳನ್ನು ಕೂಡ ನಾವು ಕಂಡುಕೊಳ್ಳುತ್ತೇವೆ. ಈ ಸಂಗೀತ ಅತ್ಯಂತ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದ ಕಡೆಗೆ ನಮಗೆ ಕರೆದೊಯ್ಯುತ್ತದೆ. ಎಲ್ಲ ಮಾರ್ಗಗಳು, ಎಲ್ಲ ಕಲೆಗಳು ಕೂಡ ಕರೆದೊಯ್ದರೂ ಸಂಗೀತ ಶ್ರವಣ ಮಾಧ್ಯಮವು ಅತ್ಯಂತ ನಮ್ಮ ಮನಸ್ಸಿಗೆ ಏಕಾಗ್ರತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅದು ಕಾರ್ಯನಿರ್ವಹಿಸುತ್ತದೆ. ಎಲ್ಲ ಸಂತ ಮಹಂತರ ಕೈಯಲ್ಲಿ ಸಂಗೀತ ವಾದ್ಯಗಳನ್ನು
ನೋಡಲು ತಮಗೆ ಸಿಗುತ್ತವೆ. ಯಾಕೆ ಈ ಸಂತ ಮಹಂತರೆಲ್ಲರೂ ದೇವರ ಸಾಕ್ಷಾತ್ಕಾರ ಪಡಿಸಿಕೊಳ್ಳಲಕ್ಕಾಗಿ ಸಂಗೀತ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸಂಗೀತವು ಬಾಹ್ಯಿಕವಾಗಿರುವಂಥ ಪ್ರಾಪಂಚಿಕವಾಗಿರುವಂಥ ವಿಷಯಗಳನ್ನು ಆಲಿಸಲು ಅವು ಕಿವಿಗಳಿಗೆ ಆ ಎಲ್ಲ ವಿಷಯಗಳು ನಿಲ್ಲಿಸುತ್ತದೆ. ಸಂಗೀತ ಧ್ವನಿಯು ಅಷ್ಟೊಂದು ಶಕ್ತಿಶಾಲಿ ಉಳ್ಳಂಥದ್ದು. ಆ ತಂಬೂರಿಯನ್ನು ಏಕ್ತಾರಿಯನ್ನು ಮೀಟಿದಾಗ ಹೊರಗಿನ ಧ್ವನಿಗಳು ಬಂದಾಗುತ್ತವೆ. ತಂತಿಯ ನಾದವೇ ನಮ್ಮ ಕಿವಿಗೆ ಸೇರಿ ನಮ್ಮ ಮನಸ್ಸಿನ ಏಕಾಗ್ರತೆಗೆ ಕಾರಣವಾಗುತ್ತದೆ. ಹೀಗಾಗಿ ಈ ತಂತಿಯ ನಾದವನ್ನೇ ಕೇಳುತ್ತಾ ಅನೇಕ ಸಂತರೆಲ್ಲರೂ ದೇವರನ್ನು ಸಾಕ್ಷಾತ್ಕಾರ ಪಡಿಸಿಕೊಂಡರು ಅನ್ನುವಂಥ ಕಥೆಗಳನ್ನು ನಾವು ಕೇಳಿಕೊಂಡು ಬರುತ್ತೇವೆ. ಹಾಗೆಯೇ ಅವರ ಕೈಯಲ್ಲಿರುವಂಥ ವಾದ್ಯಗಳು ನಮಗೆ ನೋಡಲು ಸಿಗುತ್ತವೆ. ಯಾವುದೇ ವಾದ್ಯವಾಗಲಿ, ತಂತಿ ವಾದ್ಯವಾಗಲಿ, ಚರ್ಮವಾದ್ಯವಾಗಲಿ, ಈ ಸುಶಿರವಾದ್ಯವಾಗಲಿ, ಘನವಾದ್ಯವಾಗಲಿ, ಅದು ನುಡಿಸಿದ ತಕ್ಷಣ ನಮಗೆ ಅದರ ಧ್ವನಿ ಕಿವಿಯಲ್ಲಿ ಹೋಗಿ ನಮಗೆ ಎಲ್ಲ ವಿಚಾರಗಳನ್ನು ಕೂಡ ದೂರ ಮಾಡಿ ಏಕಾಗ್ರತೆಗೆ ಕಾರಣವಾಗುವಂಥದ್ದು. ದೇವಸ್ಥಾನಗಳಲ್ಲಿ ಘಂಟಿ ಕಟ್ಟಿರುವಂಥ ಪ್ರತೀಕ ಅದುವೇ. ಅನೇಕ ವಿಚಾರಗಳನ್ನು ತುಂಬಿಕೊಂಡು ಹೋಗಿರ್ತಕ್ಕಂಥ ಮನುಷ್ಯ ಒಮ್ಮೆ ದೇವಸ್ಥಾನದಲ್ಲಿರುವಂತಹ ದೊಡ್ಡ ಬೃಹದಾಕಾರವಾಗಿರುವಂಥ ಘಂಟೆಯನ್ನು ನುಡಿಸಿದಾಗ ಎಲ್ಲ ವಿಚಾರಗಳು ಮಾಯವಾಗಿ ಅಲ್ಲಿ ಓಂಕಾರ ರೂಪದಲ್ಲಿ ನಮ್ಮ ಮನಸ್ಸು ದೇವರ ಎದುರುಗಡೆ ಹೋಗಿ ನಿಲ್ಲುತ್ತದೆ. ಹೀಗಾಗಿ ಸಂಗೀತ ಈ ಎಲ್ಲ ಲಲಿತ ಕಲೆಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಕಲೆ ಅನ್ನುವಂಥ ವಿಚಾರವು ನಮ್ಮ ಸಂಶೋಧಕರು ಹೇಳಿಕೊಂಡು ಬಂದಿದ್ದಾರೆ. ಸಂಗೀತದಿಂದ ಎಲ್ಲ ರೋಗಗಳು ನಿವಾರಣೆಯಾಗುತ್ತವೆ. ಎಂಥ ವಿಚಾರ ಚಿಂತೆಯಲ್ಲಿದ್ದರೂ ಕೂಡ ದೂರವಾಗುತ್ತದೆ. ಹೀಗೆ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತದೆ. ಹೀಗಾಗಿ ಎಲ್ಲ ಕಲೆಗಳಲ್ಲಿ ಸಂಗೀತ ಶ್ರೇಷ್ಠ ಕಲೆ ಅನ್ನುವಂಥ ವಿಚಾರವು ನಮ್ಮ ವಿಜ್ಞಾನಿಗಳು, ತತ್ವಜ್ಞಾನಿಗಳು ಕೂಡ ಇದನ್ನು ಹೇಳಿಕೊಂಡು ಬಂದಿದ್ದಾರೆ. ಹೀಗಾಗಿ ಸಂಗೀತ ಕಲೆಯನ್ನು ತಾವೆಲ್ಲ ಆಯ್ಕೆ ಮಾಡಿಕೊಂಡು ಏನು ಕಲಿಯುತ್ತಿದ್ದೀರಲ್ಲ, ತಾವೆಲ್ಲರೂ ಕೂಡ ಭಾಗ್ಯಶಾಲಿಗಳೇ. ಆ ದೇವಾಂಶ ಸಂಭೂತರೇ, ಇದಕ್ಕೆ ಒಲವು ತೋರಿ ಈ ಕಡೆ ಬಂದಿದ್ದೀರಿ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ವಿಶೇಷವಾಗಿರುವಂಥ ಶಕ್ತಿ ಇರಲುಂಟು. ಹೀಗಾಗಿ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸಂಗೀತವನ್ನು ತಾವು ಅಭ್ಯಾಸ ಮಾಡಿದಲ್ಲಿ ತಾವು ಒಬ್ಬ ಈ ಸಮಾಜದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಲು ಸಾಧ್ಯವಾಗುತ್ತದೆ. ಇದು ಸಂಸ್ಕಾರಯುಕ್ತ ವಿದ್ಯೆ. ಹೀಗಾಗಿ ತಾವೆಲ್ಲರೂ ತಮ್ಮ ಹತ್ತಿರದಲ್ಲಿ ಇರುವಂತಹ ಸಂಗೀತದ ಯಾವುದೇ ಗುರುಗಳು ಇರಬಹುದು, ಆ ಗುರುಗಳ ಹತ್ತಿರ ಹೋಗಿ ತಾವು ಸಂಗೀತವನ್ನು ವಿಶೇಷ ರೂಪದಿಂದ ಕಲಿಯಲು ಪ್ರಾರಂಭಿಸಿರಿ. ಅಲ್ಲಿಯೂ ಕಲಿಯಿರಿ. ತದನಂತರ ಮಹಾವಿದ್ಯಾಲಯ ಪ್ರಾರಂಭವಾದ ನಂತರ ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಕೂಡ ತಮಗೆ ಎಲ್ಲ ರೀತಿಯಿಂದ ವಾದ್ಯಗಳು, ಗಾಯನ, ಈ ಎಲ್ಲವೂ ಕೂಡ ಕಲಿಸಿಕೊಡುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡುತ್ತೇವೆ. ಅಭ್ಯಾಸ ಮಾಡುವುದು ತಮ್ಮ ಕೈಯಲ್ಲಿದೆ. ನಿರಂತರವಾಗಿ ಅಭ್ಯಾಸದಲ್ಲಿ ನಿರತರಾಗಿರಿ.